ಮಾತನಾಡ್ತಾ ಇದ್ದಾರೆ. ದಯವಿಟ್ಟು, ಕಳೆದ ಸರ್ಕಾರದಲ್ಲಿ ನಾವೇ ಹೋರಾಟ ಮಾಡಿದ್ದೇವೆ, ಮಾಡಿ ಗುತ್ತಿಗೆ ಆಧಾರದಲ್ಲೂ ನೀವು ತೆಗೆದುಕೊಳ್ಳುವಾಗ ಮೀಸಲಾತಿಯನ್ನ ಅಲ್ಲಿಯೂ ಕೂಡ ಮುಂದುವರಿಸಬೇಕು ಅಂತ ಕೇಳಿದ್ವಿ. ಆವತ್ತು ಸರ್ಕಾರ ಇದೇ ಆದೇಶವನ್ನು ಮಾಡಿದ್ರು, ಇವತ್ತು ಈ ಸರ್ಕಾರ ಮುಂದುವರಿಸತಕ್ಕಂತ ಕೆಲಸವನ್ನ ಮಾಡಿದೆ. ಆದ್ರೆ ಒಂದೇನಾಯ್ತು, 20 ಹುದ್ದೆಗಳನ್ನು ತೆಗೆದುಕೊಂಡ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರಿ. ಇದು ಯಾವ ನ್ಯಾಯ ಇದು? ಇದು ಮೀಸಲಾತಿ ಆಗತ್ತಾ? ಒಂದು ಸಮಯ 30 ಹುದ್ದೆಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಅಲ್ಲಿ ಏನಾಗುತ್ತೆ? ಏ, ಅವ್ರು ಮಾಡ್ಲಿಬಿಡ್ರೆ, ನಾನು ಮಾತಾಡ್ತಿದ್ದೇನಲ್ಲ, ನಾನು ಮಾತಾಡ್ತಿದ್ದೇನಲ್ರೆ, ಚರ್ಚೆ ಹೆಂಗ್ ಮಾಡ್ತೀರಿ? ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು, ಅದು ತಿದ್ದುಪಡಿ ಆಗ್ಬೇಕದು. ಒಂದು, ಎರಡನೇದು ನಾನು ಹೇಳ್ತೇನೆ, ದಲಿತ ಸಮುದಾಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರವನ್ನ ನಂಬಿತ್ತು, ಅದಕ್ಕಾಗಿ ಇವತ್ತು ನೀವು ಸರ್ಕಾರದಲ್ಲಿದ್ದೀರಿ. ಆದ್ರೆ ಅವರ ನಂಬಿಕೆಗೆ ಯಾವ ರೀತಿ ನೀವು ದ್ರೋಹ ಬಗಿತಿದ್ದೀರಾ ಅಂದ್ರೆ, ದಲಿತರ ಚರ್ಮ ಸುಲಿದು ಅವರನ್ನ ಚಪ್ಪಲಿಯನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ದಲಿತರ ಚರ್ಮ ಸುಲಿದು ಚಪ್ಪಲಿಯಾಗಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಈ ಬಿಲ್ಲು ಬಿಲ್ ಬಗ್ಗೆ ಏನಾದ್ರೂ ಇದ್ರೆ ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ನೋಡಿ, ಇವತ್ತು ನೀವು ನೀವು ಕೃಷ್ಣ ಬೈರೇಗೌಡರೆ, ನೀವು ಸರ್ಕಾರದಿಂದ ಈಗ ಉತ್ತರವನ್ನ ಕೊಟ್ಟಿದ್ರಿ, ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಅದನ್ನು ವಾಪಸ್. ಈ ಒಂದು ವ್ಯವಸ್ಥೆ ನೋಡಿ, ವ್ಯವಸ್ಥೆ ಒಳಗಡೆ ಬೈರೇಗೌಡರೆ, ನೀವು ತುಂಬಾ ನೋಡಿ, ಈಗ ಒಂದ್ ನಿಮಿಷ ಬರ್ತೀವಿ. ಇಷ್ಟ ಬಂದಾಗ ಬಿಲ್ಲಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ನಿಮ್ದು ಇದ್ರೆ ಹೇಳಿ. ಸಚಿವರು ನೋಡಿ, ನೀವು ಕೂತ್ಕೊಳ್ಳಿ ನೋಡಿ. ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು, 20 ಹುದ್ದೆಗಳಿದ್ರೆ ಮಾತ್ರ ರಿಸರ್ವೇಷನ್, ಯಾರು ಹೇಳಿದ್ರು ನಿಮಗೆ? ಯಾರು ಎಲ್ಲಿದೆ ಕಾನೂನು? ನಾವು ಆದೇಶ ಮಾಡ್ತಾ ಇಲ್ಲ, ನಾವು ಕಾನೂನು ಮಾಡ್ತಾ ಇದ್ದೇವೆ. ನಾವು ಆದೇಶ ಮಾಡ್ತಾ ಇಲ್ಲ, ಕಾನೂನು ಮಾಡ್ತಾ ಇದ್ದೇವೆ. ಈ ಕಾನೂನಿನ ಮುಖಾಂತರ ಸಂವಿಧಾನದಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೆ ನೋಡಿ, ನಮ್ಮ ಪೋಸ್ಟರ್ ಏನಿದೆ ಅದರ ಪ್ರಕಾರದ್ದು ಗಲಾಟೆ ಮಾಡ್ತೀರಿ. 20 ಮಂತ್ರಿಗಳು ನೋಡಿ ನೋಡಿ, ಒಂದ್ ನಿಮಿಷ ಬಾವಿಯೊಳಗಿರೋ ದಯವಿಟ್ಟು ಸುಮ್ಮನೆ ಇರ್ತೀರಾ? ನೋಡಿ ಕೃಷ್ಣ ಬೈರೇಗೌಡ್ರೆ,
ಒಳ್ಳೆ ಇದ್ದ ಮಂತ್ರಿಗಳಲ್ಲಿ ನೀವು ಒಬ್ರು ಉತ್ತಮವಾದ ಮಂತ್ರಿಗಳು ವಿಚಾರ ಆಧಾರಿತವಾಗಿ ಮಾತನಾಡ್ತೀರಿ ಅನ್ನೋ ಅಭಿಪ್ರಾಯಗಳು. ನೀವೇ ಮಧ್ಯದಲ್ಲಿ ಈ ಮಂತ್ರಿಗಳು ಮಾತನಾಡಬೇಕಾದ್ರೆ ಅವರು ಕೇಳುವಾಗ ತಾವು ಅವಕಾಶ ಕೊಟ್ರಿ, ಉತ್ತರ ಕೊಡುವಾಗ ಕೇಳಿಸ್ಕೋಬೇಕಲ್ಲ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಇಲ್ಲ ನಮ್ದು ತಕರಾರು. ನೀವು ಸಭಾಪತಿಗಳೇ, ತಾವು ಹೇಳಿದ್ದಕ್ಕೆ ನಮ್ದು ಒಪ್ಪಿಗೆ ಇದೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೋಡಿ, ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿಸ್ತೇ, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ಹೇಳಿ ಹೇಳಿ ನೋಡಿ. ನಾಯಕರೇ ನೋಡಿ, ಹುದ್ದೆಗಳ ಸಂಖ್ಯೆಗೆ ಇದು ಸೀಮಿತಗೊಳ್ಳೋದಿಲ್ಲ. ಮತ್ತು ಈ ಕಾನೂನು ಈ ತಿದ್ದುಪಡಿ ಮುಖಾಂತರ ಸಂವಿಧಾನದ ಸದಾಶಯ ಈಡೇರ್ತದೆ. ನಮ್ಮ ರೋಸ್ಟರ್ ಪ್ರಕಾರ ಈ ಒಂದು ಶಕ್ತಿ ಒಂದು ಅಷ್ಟವಾಗಿ ತಿದ್ದುಪಡಿ ನಿಮ್ಮನ್ನು ಸ್ವಾಗತ ಮಾಡಬೇಕು ಹಾಗೂ ಪ್ರಶಂಸೆ ಮಾಡಬೇಕು. ಪ್ರಶ್ನೆ ಏನೆಂದರೆ, ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ತಿದ್ದುಪಡಿ ವಿಧೇಯಕ 2024 ಪರ್ಯಾಯಲೋಚಿಸಬೇಕೆಂದು ಸೂಚಿಸುವುದು. ಪ್ರಸ್ತಾವದ ಪರವಾಗಿರುವವರು ಹೌದು ಎನ್ನಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ತಿದ್ದುಪಡಿಯನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ. ಈಗ ವಿಧೇಯಕವನ್ನು ಖಂಡಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ, 2-12 ಖಂಡಗಳು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವದ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 2-12 ಖಂಡಗಳನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ, 1ನೆಯ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳು ವಿಧೇಯಕದ ಭಾಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಮೊದಲನೆಯ ಖಂಡ ಪೀಠಿಕೆ ಮತ್ತು ಶೀರ್ಷಿಕೆಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟಿದೆ. ಸಚಿವರು